ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಾಕ್ಯ
ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ ವಾಕ್ಯ ಓದುವ ಸಮಯದಿ ಗುರುವಾಗಿರು, ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನನ್ನು ಬಿಟ್ಟು ಬಾಳಲಾರೆನು, ನನ್ನ ಹತ್ತಿರವಿರು ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ 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 ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದಿನ ಈ ಒಂದು ಸಮಯದಲ್ಲಿ ನಾವು ಪವಿತ್ರಾತ್ಮರ ಬಗ್ಗೆ ಕೇಳಲಿದ್ದೇವೆ. ಅದರಿಂದ ನಮ್ಮ ಹೃದಯ ಮನಗಳನ್ನು ಪವಿತ್ರಾತ್ಮರ ವ್ಯಾಪ್ತಿಗೆ ಒಳಪಡಿಸೋಣ ಹಾಗೂ ದೇವರ ವಾಕ್ಯಗಳನ್ನು ಆಲಿಸೋಣ. ಪಂಚಶತ್ತಾಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದ್ದರು. ಫಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದವೊಂದು ಆಕಾಶದಿಂದ ಕೇಳಿಬಂತು. ಅದು ಅವರು ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತು. ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಗಿಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರೂ ಆತ್ಮ ಪ್ರೇರಣೆಯಿಂದ ಬೇರೆ ಬೇರೆ ಭಾಷೆಗಳಲ್ಲಿ ಮಾತಾಡತೊಡಗಿದರು. ನನ್ನ ಒಲವಿನ ಬಾಂಧವರೇ, ವಾಚನವನ್ನು ನಾವು ಕೇಳಿದೆವು, ಪವಿತ್ರಾತ್ಮರ ಆಗಮನದ ಬಗ್ಗೆ ನಾವು ತಿಳಿದೆವು. ಪವಿತ್ರಾತ್ಮರು ನಮ್ಮಲ್ಲಿ ಇದ್ದಾರೆ, ಪವಿತ್ರಾತ್ಮರು ತಮ್ಮ ಕಾರ್ಯಗಳನ್ನು ನಮ್ಮಲ್ಲಿ ಸಿದ್ಧಗೊಳಿಸುತ್ತಾರೆ. ಹೌದು ಪ್ರಿಯರೇ, ಈ ಪವಿತ್ರಾತ್ಮರು ನಮ್ಮಲ್ಲಿ ಇರುವಾಗ ನಾವು ಹೆದರಬೇಕೆಂಬುದು ಇಲ್ಲ. ಆದ್ದರಿಂದ ಈ ಪವಿತ್ರಾತ್ಮರ ಅರಿವು ನಮ್ಮ ಜೀವನದಲ್ಲಿ ಅವಶ್ಯಕ. ಈ ನನ್ನ ಪ್ರಬೋಧನೆಯು ಪವಿತ್ರಾತ್ಮರ ಅನುಭವದ ಬಗ್ಗೆ, ಪವಿತ್ರಾತ್ಮರ ಚಿಂತನೆಯ ಬಗ್ಗೆ, ಪವಿತ್ರಾತ್ಮರ ಆ ಪ್ರೀತಿಯ ಬಗ್ಗೆ ಕೇಳಿಸುವಂಥದ್ದು. ಆದ್ದರಿಂದ ಈ ಒಂದು ಪ್ರಬೋಧನೆಯನ್ನು ನಾವು ಕೇಳೋಣ. ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಸುತ್ತಾರೆ, ಅವರಿಲ್ಲದೆ ನಮ್ಮ ಬದುಕು ಶೂನ್ಯ. ಪವಿತ್ರಾತ್ಮರ ಕಾಲವಿದು. ಆದ್ದರಿಂದ ಪವಿತ್ರಾತ್ಮರು ಏನೆಂಬುದನ್ನು ನಾವು ಅರಿಯೋಣ. ಪ್ರಿಯರೇ, ಮೊದಲನೇದಾಗಿ ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಸುತ್ತಾರೆ. ರೋಮನ್ನರಿಗೆ ಬರೆದ ಪತ್ರ 10:8-11 ಹೀಗೆ ಬರೆದಿದೆ: ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರಾತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವಾಗ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ಹೌದು ಪ್ರಿಯರೇ, ನಮ್ಮ ಆತ್ಮರು ನೆಲೆಸುತ್ತಾರೆ, ಅವರು ಜೀವವನ್ನೀಯುವ ಆತ್ಮರಾಗಿದ್ದಾರೆ, ಅವರು ನಮ್ಮ ನಶ್ವರ ದೇಹಗಳಿಗೆ ಜೀವನ್ನೀಯುತ್ತಾರೆ, ಅವರು ನೆಲೆಸುತ್ತಾರೆ. ಅವರು ಅಂದಿಗೂ ಬದುಕಿದ್ದರು, ಇಂದಿಗೂ ಬದುಕಿರುತ್ತಾರೆ, ಮುಂದಿಗೂ ಬದುಕಿರುವಂಥವರು, ಅಂಥವರು ನಮ್ಮಲ್ಲಿ ನೆಲೆಸುತ್ತಾರೆ. ಆದ್ದರಿಂದ ಪ್ರಿಯರೇ, ಆ ಪವಿತ್ರಾತ್ಮರು ಯಾವಾಗಲೂ ನೆಲೆಸಿರುವಂಥವರು. ಎರಡನೇದಾಗಿ ಪವಿತ್ರಾತ್ಮರು ಮಾತನಾಡುತ್ತಾರೆ.
ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 2:8 ಹೀಗೆ ಬರೆದಿದೆ. ನಮ್ಮಲ್ಲಿ ಪ್ರತಿಯೊಬ್ಬನೂ ಇವರು ಮಾತನಾಡುತ್ತಿರುವುದನ್ನು ತನ್ನ ತನ್ನ ಮಾತೃಭಾಷೆಯಲ್ಲಿ ಕೇಳುತ್ತಿರುವುದಾದರೂ ಹೇಗೆ? ಹೌದು ಪ್ರಿಯರೇ, ಅಲ್ಲಿ ಹಲವಾರು ರಾಷ್ಟ್ರಗಳಿಂದ ಜನರಿದ್ದರು. ಆದರೆ ಆ ಪವಿತ್ರಾತ್ಮರು ಬಂದ ದಿನ ಆ ಶಿಷ್ಯರು ಪ್ರಬೋಧನೆಯನ್ನು ನೀಡಿದಾಗ ಅವರಿಗೆ ತಮ್ಮದೇ ಭಾಷೆಗಳಲ್ಲಿ ಕೇಳಿಸಿತು. ಈ ಪವಾಡ ಕಾರ್ಯವನ್ನು ಮಾಡಿದವರು ಬೇರೆ ಯಾರಲ್ಲ, ಪವಿತ್ರಾತ್ಮರು. ಪವಿತ್ರಾತ್ಮರು ಮಾತನಾಡುತ್ತಾರೆ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 10 ನಾವು ನೋಡುತ್ತೇವೆ. ಪೇತ್ರನು ಪ್ರಾರ್ಥನೆ ಮಾಡಲೆಂದು ಮಳಿಗೆಯ ಮೇಲೆ ಹೋದನು. ಅವನಿಗೆ ಹಸಿವಾಗಿ ಏನಾದರೂ ತಿನ್ನಬೇಕೆಂಬುದು ಎನಿಸಿತು. ಊಟ ಸಿದ್ಧವಾಗುತ್ತಿದ್ದಂತೆ ಪೇತ್ರನು ಜ್ಞಾನಪರವಶನಾದನು. ಜ್ಞಾನಪರವಶನ ಆಗಿದ್ದಾಗ ಅವನಿಗೆ ಒಂದು ದರ್ಶನವು ಕಂಡಿತು. ಸ್ವರ್ಗದ ಬಾಗಿಲು ತೆರೆದು ದೊಡ್ಡ ದುಪ್ಪಟ್ಟಿಯಂಥ ವಸ್ತುವೊಂದು ಇಳಿದು ಬಂತು. ಅದರಲ್ಲಿ ಹರಿದಾಡುತ್ತಿರುವ ಕ್ರಿಮಿಕೀಟಗಳು, ಹಾರಾಡುವ ಪಕ್ಷಿಗಳು, ಎಲ್ಲ ಥರದ ಪ್ರಾಣಿಗಳಿದ್ದವು. ಪೇತ್ರನು ಇದನ್ನು ಕಂಡು ದಂಗಾದನು. ಆಗ ಅವನಿಗೆ ಒಂದು ಸ್ವರ ಕೇಳಿತು, ಏಳು ಕೊಯ್ದು ತಿನ್ನು. ಆಗ ಪೇತ್ರನು ಹೇಳಿದನು, ಬೇಡುವ ಸ್ವಾಮಿ, ಅದು ಅಶುದ್ಧ, ಹಾಗೂ ಅಶುದ್ಧ ಆದುದನ್ನು ನಾನು ತಿಂದವನಲ್ಲ ಎಂದು ಹೇಳಿದಾಗ ಆ ಸ್ವರವು ಹೇಳಿತು, ದೇವರು ಶುದ್ಧೀಕರಿಸುವುದ ಯಾವುದನ್ನು ಅಶುದ್ಧ ಎಂದು ಹೇಳಬೇಡ, ಎಲ್ಲವೂ ಶುದ್ಧ. ಹೌದು, ಆ ಸ್ವರವು ಪವಿತ್ರಾತ್ಮರಾಗಿದ್ದರು. ಪವಿತ್ರಾತ್ಮರು ಆ ಒಂದು ಸ್ವರದಲ್ಲಿದ್ದರು. ಆ ಸ್ವರವು ಪೇತ್ರನನ್ನು ದೇವರ ಹತ್ತಿರ ಕೊಂಡೊಯ್ಯಿತು. ಮೂರನೇದಾಗಿ ಪ್ರಿಯರೇ, ಪವಿತ್ರಾತ್ಮರು ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡುತ್ತಾರೆ. ರೋಮನ್ನರಿಗೆ ಬರೆದ ಪತ್ರ 10:14 ಹೇಳಿದೆ, ಆತ್ಮದ ಮೂಲಕವೇ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕರೆಯುತ್ತೇವೆ. ಹೌದು, ನಾವಿಂದು ನಮ್ಮ ಅಪ್ಪನನ್ನು ಪಿತನನ್ನು ತಂದೆಯೇ ಎಂದು ಕರೆಯುತ್ತೇವೆ ಎಂದರೆ ಅದು ಬೇರೆ ಯಾರಿಂದ ಸಾಧ್ಯವಲ್ಲ, ಅದು ಪವಿತ್ರಾತ್ಮರ ಕರುಣೆ. ಪವಿತ್ರಾತ್ಮರ ಕರುಣೆಯಿಂದ ನಾವು ತಂದೆಯನ್ನು ಅಪ್ಪ ಪಿತನೇ ಎಂದು ಕರೆಯಲು ನಮಗೆ ಸಹಕಾರಿಯಾಗಿದೆ. ಮುಂದೆ ಪವಿತ್ರಾತ್ಮರನ್ನು ನಿಂದಿಸಿದವರಿಗೆ ಕಠಿಣ ಶಿಕ್ಷೆ ಇದೆ, ಸಜೆ ಸಿಗುತ್ತದೆ. ಇಬ್ರಿಯರಿಗೆ ಬರೆದ ಪತ್ರ 10:29 ಹೀಗೆ ಹೇಳಿದೆ, ವರಪ್ರಸಾದವನ್ನು ತರುವ ಪವಿತ್ರಾತ್ಮ ಅವರನ್ನು ತಿರಸ್ಕರಿಸುವವನು ಎಂಥ ಕ್ರೂರ ದಂಡನೆಗೆ ಗುರಿಯಾಗುತ್ತಾನೆಂದು ಯೋಚಿಸಿ ನೋಡಿ. ಮತ್ತಾಯನ ಶುಭ ಸಂದೇಶ 12:31 ಹೀಗೆ ಬರೆದಿದೆ, ಮಾನವರು ಮಾಡುವ ಪ್ರತಿಯೊಂದು ಪಾಪಕ್ಕೂ ಆಡುವ ಪ್ರತಿಯೊಂದು ದೇವ ದೂಷಣೆಗೂ ಕ್ರಮ ಉಂಟು, ಆದರೆ ಪವಿತ್ರಾತ್ಮರ ವಿರುದ್ಧ ಆಡುವ ದೂಷಣೆಗೆ ಕ್ಷಮೆಯೇ ಇಲ್ಲ. ಆದ್ದರಿಂದ ಪವಿತ್ರಾತ್ಮರು ಪವಿತ್ರರಾಗಿದ್ದಾರೆ. ಅವರನ್ನು ನಿಂದನೆ ಪಡಿಸಿದರೆ, ಅವರಿಗೆ ನಾವು ಹಿಂದೆ ಮಾತನಾಡಿದರೆ ಅಲ್ಲಿಂದ ನಮಗೆ ಕ್ಷಮಾಪಣೆ ಸಿಗದು. ಪ್ರಿಯರೇ, ಪವಿತ್ರಾತ್ಮರು ನಮಗೆ ವರಪ್ರಸಾದಗಳನ್ನು ನೀಡುತ್ತಾರೆ, ವರ ಫಲಗಳನ್ನು ಕರುಣಿಸುತ್ತಾರೆ. ಕೊರಿಂಥಿಯರಿಗೆ ಬರೆದ 12:4 ನಾವು ಹೇಗೆ ಓದುತ್ತೇವೆ, ವರದಾನಗಳು ವಿಧ ವಿಧವಾಗಿವೆ, ಒಬ್ಬನಿಗೆ ಜ್ಞಾನೋಕ್ತಿಗಳು, ಇನ್ನೊಬ್ಬನಿಗೆ ವಿದ್ಯೋಕ್ತಿಗಳು, ಒಬ್ಬನಿಗೆ ಅಗಾಧ ವಿಶ್ವಾಸದ ಫಲ, ಇನ್ನೊಬ್ಬನಿಗೆ ಸ್ವಸ್ಥತೆ ಅನ್ನುವ ಶಕ್ತಿ, ಒಬ್ಬನಿಗೆ ಪವಾಡಗಳನ್ನೆಸಗುವ ಸಾಮರ್ಥ್ಯ, ಇನ್ನೊಬ್ಬನಿಗೆ ಪ್ರವಾದನೆ ಮಾಡುವ ಪ್ರತಿಭೆ, ಕೆಲವರಿಗೆ ವಿವಿಧ ಭಾಷೆಗಳನ್ನಾಡುವ ಪ್ರವೃತ್ತಿ ಪವಿತ್ರಾತ್ಮರು ಕರುಣಿಸುತ್ತಾರೆ. ಸಂತ ಪೌಲರು ಗಲಾತ್ಯರಿಗೆ ಬರೆದ ಪತ್ರ 5:22-23 ಹೀಗೆ ಬರೆದಿದೆ, ಪವಿತ್ರಾತ್ಮ ದತ್ವವಾದ ಸತ್ಫಲಗಳು ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ ಹಾಗೂ ಸಂಯಮ. ಹೌದು ಪ್ರಿಯರೇ, ಆ ಪವಿತ್ರಾತ್ಮರು ನಮಗೆ ಫಲಗಳನ್ನು ನೀಡುತ್ತಾರೆ, ಆ ಪವಿತ್ರಾತ್ಮರು ನಮಗೆ ವರದಾನಗಳನ್ನು ನೀಡುತ್ತಾರೆ. ಈ ವರದಾನಗಳು ಹಾಗೂ ಸತ್ಫಲಗಳು ನಮ್ಮ ಜೀವನವನ್ನು ಪ್ರೀತಿಮಯ ಮಾಡುತ್ತವೆ,
ನಮ್ಮ ಜೀವನದಲ್ಲಿ ಬೇಕಾಗುವ ಸಕಲ ವರಗಳನ್ನು ನಾವು ದೇವರು ಕರುಣಿಸುವಾಗ ಆ ವರಪ್ರಸಾದಗಳು ನಮ್ಮ ಜೀವನವನ್ನು ಸತ್ಫಲ ಅಥವಾ ದಾರಿ ಸತ್ಯತೆ ಕಡೆ ನಡೆಯುವಂತೆ ಮಾಡುತ್ತದೆ. ಆದ್ದರಿಂದ ಅದನ್ನು ಮನಗಂಡು ಈ ವರಪ್ರಸಾದಗಳನ್ನು ನಮ್ಮ ಜೀವನದಲ್ಲಿ ನಾವು ತೋಡಿಸಿಕೊಂಡಾಗ, ಅಳವಡಿಸಿಕೊಂಡಾಗ ನಮಗೆ ಬೇಕಾದ ಜ್ಞಾನವನ್ನು ದೇವರು ಕರುಣಿಸುತ್ತಾರೆ. ಪವಿತ್ರಾತ್ಮರು ನಮಗೆ ಹಲವು ರೀತಿಯಿಂದ ಉಪದೇಶ ಮಾಡುತ್ತಾರೆ. ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಹಾಗೂ ಅಂತಿಮ ತೀರ್ಪು ಇವುಗಳ ಕುರಿತು ಲೋಕದ ಜನತೆಗೆ ತಾಳಿದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿ ಕೊಡುವರು ಎಂದು ದೇವರ ವಾಕ್ಯ ಹೇಳುತ್ತದೆ. ಹೌದು, ಯೌಹಾನನ ಶುಭ ಸಂದೇಶ ಅಧ್ಯಾಯ 16:9 ಹೀಗೆ ಹೇಳಿದೆ, ಆ ಪೋಷಕ ಬಂದು ನಮಗೆ ನ್ಯಾಯ, ನೀತಿ ಹಾಗೂ ಅಂತಿಮ ತೀರ್ಪಿನ ಬಗ್ಗೆ, ಪಾಪದ ಬಗ್ಗೆ ನಮ್ಮನ್ನು ಅರಿವುಪಡಿಸುತ್ತದೆ. ಇಂದು ಪಾಪವು ಜಾಸ್ತಿಯಾಗಿದೆ. ಆ ಪಾಪದ ಅರಿವತೆ ನನಗೆ ಮತ್ತು ನಿಮಗೆ ಆಗಬೇಕಾದರೆ ಆ ಪವಿತ್ರ ಆತ್ಮರು ನಮಗೆ ಬೇಕಾದ ಆ ಒಂದು ಜ್ಞಾನವನ್ನು ನೀಡಬೇಕು. ಇಂದಿನ ಸಮಾಜದಲ್ಲಿ ಅನ್ಯಾಯ, ಅನೀತಿಗಳು ಆದಾಗ ಅವುಗಳ ಕುರಿತು ನಮ್ಮನ್ನು ಉರಿತುಂಬಿಸುವವ, ಅವುಗಳ ಕುರಿತು ನಮಗೆ ಮಾರ್ಗದರ್ಶನ ನೀಡುವವರಾಗಿದ್ದಾರೆ ಪವಿತ್ರಾತ್ಮರು. ಆದ್ದರಿಂದ ಆ ಪವಿತ್ರಾತ್ಮರು ನಮ್ಮಲ್ಲಿ ನೆಲೆಸುವಾಗ ನಮಗೆ ಬೇಕಾದ ಸರ್ವ ರೀತಿಯ ಆಶ್ರಯವು ದೊರಕುತ್ತದೆ. ಪವಿತ್ರಾತ್ಮರು ನಮಗೆ ಬಲವನ್ನು ಕರುಣಿಸುವರು. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 1:8 ಹೇಳಿದೆ, ಪವಿತ್ರಾತ್ಮರು ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯುತರಾಗುವಿರಿ. ಹೌದು, ನಮ್ಮ ಮೇಲೆ ಶಕ್ತಿಯು ಯ ಪ್ರಬಲ ಅನುಭವವಾಗುತ್ತದೆ. ಆ ಶಕ್ತಿಯ ಪ್ರಬಲ ಅನುಭವವು ನಮ್ಮ ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಸುದೀರ್ಘವಾಗಿ ನಡೆಯುವಂತೆ ಮಾಡುತ್ತದೆ. ಆದ್ದರಿಂದ ಪ್ರಿಯರೇ, ಪವಿತ್ರಾತ್ಮರು ಬಲ ಅಥವಾ ಶಕ್ತಿಯನ್ನು ಕರುಣಿಸುವ ದೇವರಾಗಿದ್ದಾರೆ. ರೋಮನ್ನರಿಗೆ ಬರೆದ ಪತ್ರ ಅದೇ 8:26 ಹೀಗೆ ಹೇಳಿದೆ, ಪವಿತ್ರಾತ್ಮ ನಮ್ಮ ದೌರ್ಬಲ್ಯಗಳಲ್ಲಿ ನೆರವು ನೀಡುತ್ತಾರೆ. ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದನ್ನು ನಾವು ತಿಳಿಯದವರು ಪವಿತ್ರಾತ್ಮರೇ ಮಾತಿಗೆಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಕೆಲವು ಸಲ ನಾವು ಪ್ರಾರ್ಥನೆ ಮಾಡುವಾಗ ನಾವು ಹಲವು ರೀತಿಯಿಂದ ಕಂಟಕಕ್ಕೆ ನಾವು ಮುಂದೆ ಬರುತ್ತೇವೆ. ಆಗ ನಮ್ಮಲ್ಲಿ ಆ ಪ್ರಾರ್ಥನೆ ಅರಿವನ್ನು ಮೂಡಿಸುವವರು ಪವಿತ್ರಾತ್ಮರಾಗಿದ್ದಾರೆ. ಆ ಪವಿತ್ರಾತ್ಮರ ಶಕ್ತಿಯಿಂದ ನಾವು ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡಲು ನಮಗೆ ಸಹಾಯವಾಗುತ್ತದೆ. ಪವಿತ್ರಾತ್ಮರು ನಮಗೆ ಸತ್ಯವನ್ನು ಕಲಿಸುತ್ತಾರೆ. ಯೌಹಾನನ ಮೊದಲ ಪತ್ರ ಅಧ್ಯಾಯ 2:27 ಹೀಗೆ ಬರೆದಿದೆ, ಏನು ಸತ್ಯವಿದೆ ಅದನ್ನು ಕಲಿಸುವರು. ಹೌದು, ಪವಿತ್ರಾತ್ಮರು ನಮಗೆ ಸತ್ಯವನ್ನು ಕಲಿಸುತ್ತಾರೆ. ಸತ್ಯವು ನಮ್ಮನ್ನು ಸ್ವತಂತ್ರಗೊಳಿಸುತ್ತದೆ. ಆ ಸ್ವತಂತ್ರದಲ್ಲಿ ನಾವು ಬದುಕಿರುವಾಗ ನಮಗೆ ಸತ್ಯದ ಅರಿವಾಗುತ್ತದೆ. ಆದ್ದರಿಂದ ಪ್ರಿಯರೇ, ನಮ್ಮ ಜೀವನದಲ್ಲಿ ಪವಿತ್ರಾತ್ಮರ ಶಕ್ತಿಯನ್ನು ನಾವು ಕಂಡುಕೊಳ್ಳೋಣ. ಇಂದಿನ ಈ ಸಮಾಜದಲ್ಲಿ ನಾವು ನೋಡುತ್ತೇವೆ ಹಲವು ರೀತಿಯಿಂದ ಪವಿತ್ರಾತ್ಮರನ್ನು ನಿಂದಿಸುವ, ಪವಿತ್ರಾತ್ಮರಿಗೆ ದುಃಖ ಕೊಡುವ ಕಾರ್ಯ ಕಾರ್ಪಣ್ಯಗಳು ನಡೀತಾ ಇದೆ. ಇಂದಿಗೆ ಹಲವು ಜನರು ಆ ಪವಿತ್ರಾತ್ಮರನ್ನು ನಂಬುವುದಿಲ್ಲ. ಪವಿತ್ರಾತ್ಮರ ವಿರುದ್ಧ ನಾನಾ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ಪವಿತ್ರಾತ್ಮರ ಅನುಗ್ರಹವನ್ನು ಬೇಡೋಣ. ಆ ಪವಿತ್ರಾತ್ಮರು ನಮ್ಮ ಜೀವನದಲ್ಲಿ ಬರಲಿ, ನಮಗೆ ಬೇಕಾಗುವ ಸಕಲ ವರಪ್ರಸಾದಗಳನ್ನು ನೀಡಲಿ, ನಮ್ಮ ಜೀವನವನ್ನು ಮುಕ್ತಿಗೊಳಿಸಲಿ, ನಮ್ಮ ಜೀವನಕ್ಕೆ ಧೈರ್ಯವನ್ನು ಸಾರಲಿ. ಆಗ ನಮ್ಮ ಜೀವನವು ದೇವರ ಪಾಲಿನ ಆ ಒಂದು ಪಂಚಾಮೃತವಾಗುತ್ತದೆ. ಆ ಪಂಚಾಮೃತವು ನಮ್ಮ ಜೀವನವನ್ನು ಸದ್ಗುಣದಲ್ಲಿ ನಡೆಯುವಂತೆ ಮಾಡುತ್ತದೆ. ಸದ್ಗುಣದಲ್ಲಿ ನಡೆಯುವ ನಾವು ನಮ್ಮ ಜೀವನವನ್ನು ದೇವರಿಗೆ ಬೇಕಾಗುವಂಥ ರೀತಿಯಲ್ಲಿ ನಡೆಯಲು ಅನುಗ್ರಹವಾಗುತ್ತದೆ. ಆದ್ದರಿಂದ ಪವಿತ್ರಾತ್ಮರನ್ನು ನಮ್ಮ ಜೀವನದಲ್ಲಿ ಪೂಜಿಸೋಣ, ಪವಿತ್ರಾತ್ಮರ ಶಕ್ತಿಯಿಂದ ಬಾಳೋಣ. ಆಮೆನ್.